ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ದೀವಿ ಇವತ್ತು ಫಾದರ್ಸ್ ಡೇ ಸೊ ನನ್ನ ಮಗ ಅವರಪ್ಪಂಗೆ ಫಾದರ್ಸ್ ಡೇ ಅಂತಂದ್ರೆ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ತಾನೆ ಬೇಡ ಅಂದರೂ ಕೇಳೋದಿಲ್ಲ ಅವರಪ್ಪ ಇಲ್ಲ ಅಂದರೂ ಸರಿಯೇ ಇವ್ನ ಫೋನ್ ಮಾಡೋ ಟಾರ್ಚ್ಗಾರ ಟಾರ್ಚರ್ಗಾದ್ರೂ ಅವ್ರು ಇಲ್ಲೇ ಇದ್ರು ಬಂದ್ಬಿಡಬೇಕು ಸೊ ನೋಡಿ ಮನೆಯೆಲ್ಲ ಒತ್ತರಿಸಿದ್ದೀನಿ ಇವಾಗ ನೀಟಾಗಿ ಕಸ ಗುಡಿಸ್ತಾ ಇದ್ದೀನಿ ಇವಾಗ ಟೈಮು ಸುಮಾರು ಏಳು ಗಂಟೆ ಆಗಿದೆ ನಮ್ಮ ಮನೆಯವರು ಬೆಳಗ್ಗೆ ನಾಲ್ಕೂವರೆನಲ್ಲಿ ಎದ್ದು ಧರ್ಮಸ್ಥಳಕ್ಕೆ ಹೋದ್ರು ಅವ್ರ ಫ್ರೆಂಡ್ಸ್ ಜೊತೆಯಲ್ಲಿ ಇವತ್ತು ಕಸ ಎಲ್ಲ ನೀಟಾಗಿ ಗುಡಿಸ್ಬಿಟ್ಟು ಮನೆ ಓಡಿಸೋಣ ಅಂತ ಅಂದ್ಬಿಟ್ಟು ಗುಡಿಸ್ತಾ ಇದ್ದೀನಿ ನೋಡಿ ಇದು ಧರ್ಮಸ್ಥಳಕ್ಕೆ ಇಷ್ಟು ಜನ ಹೋಗಿದ್ದಾರೆ ಸೊ ನನ್ನ ಮಗ ಎತ್ತಕ್ಷಣ ಅವರಪ್ಪನ ಕೇಳ್ತಾನೆ ಫಸ್ಟು ಪಪ್ಪ ಎಲ್ಲೋಯ್ತು ಅಂತಂದ್ಬಿಟ್ಟು ಅಂತ ಇಲ್ಲ ಅಂತ ಅಂದಮೇಲೆ ಮತ್ತೆ ನೋಡಿ ಫೋನ್ ಮಾಡ್ತಾನೆ ಅವನು ಚಿಕ್ಕದ್ರಿಂದನೂ ಅಷ್ಟೇ ಅವ್ನು ಎತ್ತ ತಕ್ಷಣ ಅವ್ರ ಪಪ್ಪನ್ನೇ ಕೇಳೋದು ನಾನಾದರೆ ಸ್ವಲ್ಪ ಹೊಡಿತೀನಿ ಬೈತೀನಿ ಅವರಪ್ಪ ಆದರೆ ಯಾವುದಕ್ಕೂ ಅಷ್ಟು ತಲೆ ಕೆಡಿಸ್ಕೊಳ್ಳೋಲ್ಲ ಹೋಗ್ಲಿ ಬಿಡು ಅಂತ ಹೇಳ್ತಾರಲ್ವ ಒಬ್ಬನೇ ಮಗ ಅಂತೇಳ್ಬಿಟ್ಟು ಹಾಗಾಗಿ ಮಕ್ಕಳೇ ಅಷ್ಟು ಯಾರವ್ರಿಗೆ ಸಪೋರ್ಟ್ ಮಾಡ್ತಾರೋ ಅವ್ರು ಕಂಡ್ರೆ ಜಾಸ್ತಿ ಇಷ್ಟಪಡ್ತಾರೆ ಅವ್ರಿಗೆ ಈ ವಯಸ್ಸಲ್ಲಿ ಗೊತ್ತಾಗಲ್ಲ ಏನಕ್ಕೆ ನಮಗೆ ಬೈತಾರೆ ಏನಕ್ಕೆ ಕುಡಿತಾರೆ ಅಂತ ಮುಂದಕ್ಕೆ ಗೊತ್ತಾಗುತ್ತೆ ಸೊ ಇವನು ಹಾಗೇ ಇವಾಗ ನಾನು ನೀಟಾಗಿ ಎಲ್ಲ ಕಸ ಎಲ್ಲ ಗುಡಿಸಿ ಆಯಿತು ಇದು ಎಲ್ಲ ಡ್ರೈ ಕಸ ಪ್ಲಾಸ್ಟಿಕ್ ಕವರ್ಸು ಪೇಪರ್ ಆಗಿರ್ಬೋದು ನಾನು ಕಟ್ ಮಾಡಿರ್ತೀನಲ್ಲ ಬ್ಲೌಸ್ ಪೇಸು ಇದೆಲ್ಲನೂ ಈ ಥರ ಒಂದು ಡಸ್ಟ್ಬಿನ್ಗೆ ಹಾಕ್ತೀನಿ ಇದೆಲ್ಲ ನಾವು ಒಲೆ ಕಾಯಿಸ್ತಿದ್ದಕ್ಕೆ ಯೂಸ್ ಮಾಡ್ಕೊತೀನಿ ನಮಗೆ ಗೀಸರು ಸೋಲರು ಅವೈಲೇಬಲ್ ಇಲ್ಲ ಸೊ ಮಾಮೂಲಿ ಸೌದೆವರನ್ನೆಲ್ಲ ನೀರು ಕಾಯಿಸಿದಲ್ವ ಹಾಗಾಗಿ ಇಷ್ಟನ್ನು ನಾನು ಒಲೆ ಕಸದಕ್ಕೆ ಯೂಸ್ ಮಾಡ್ಕೊತೀನಿ ಉಳಿದಿದ್ದು ಬಾಳೆ ಎಲೆ ಆಗಿರ್ಬೋದು ಹೂವು ಈ ಥರದ್ದೆಲ್ಲ ಕಸ ಮಣ್ಣು ಒಂದು ಎಲ್ಲ ಇರುತ್ತಲ್ವ ಇದನ್ನೆಲ್ಲಾನು ಆಚೆ ಒಂದು ಡಸ್ಟ್ಬಿನ್ ಇಟ್ಕೊಂಡಿದ್ದೀನಿ ಅಲ್ಲಿಗೆ ಹಾಕ್ತೀನಿ ನಾನು ಎಷ್ಟು ನೀಟಾಗಿ ಎಲ್ಲ ಕಸ ಗುಡಿಸಿರ್ತೀನಿ ಆದರೂ ಕೂಡ ಕೆಲವೊಂದು ಸಲ ಕಮೆಂಟ್ಸಲ್ಲಿ ನಿಮ್ಮನೆ ನೀಟಾಗಿಲ್ಲ ಅಂತ ಕಮೆಂಟ್ ಮಾಡ್ತಾರೆ ಸೊ ಅದನ್ನು ನಿಮ್ಗೆ ಹಂಗೆ ಕಾಣಿಸ್ಬೋದು ಅದಕ್ಕೆ ನಾನು ಏನು ಮಾಡೋಕ್ಕಾಗಲ್ಲ ಈ ನಮ್ಮ ಹತ್ರದಲ್ಲಿರೋರಿಗೆ ಅಕ್ಕಪಕ್ಕದಲ್ಲಿರೋರಿಗೆ ಗೊತ್ತಿರುತ್ತೆ ನಮ್ಮ ಮನೆ ಹೇಗಿದೆ ಅಂತ ಹೇಳ್ಬಿಟ್ಟು ಅಂತ ಹಲೋ ಪಪ್ಪ

ಆವಾಗ ಸ್ವಲ್ಪ ಎಣ್ಣೆನ ಕಾಯಿಸ್ಕೊಂಡು ಬಂದಿದ್ದೀನಿ ಹರಳೆಣ್ಣನ ನನ್ನ ಮಗನ ತಲೆಗೆ ಸ್ವಲ್ಪ ಹಾಕೋಣ ಹೇಳ್ಬಿಟ್ಟು ಅಂತ ಫಸ್ಟು ಅವನಿಗೆ ಎಲ್ಲ ಕೊರೋನಾ ಎಲ್ಲ ಟೈಮ್ ಸ್ಟಾರ್ಟಿಂಗ್ ಎಲ್ಲ ಬಂದಾಗ ನಾವು ಚೆನ್ನಾಗಿ ಎಲ್ಲ ಜುಟ್ಟೆಲ್ಲ ಬಿಟ್ಟು ಎಲ್ಲ ಫೋಟೋ ಶೂಟೆಲ್ಲ ಮಾಡಿಸಿದ್ರು ಅವರಪ್ಪ ಫುಲ್ಲು ಜುಟ್ಟಿತ್ತು ಪೂರ್ತಿ ಒಂದು ಹೆಣ್ಮಕ್ಳಿಗೆ ಜುಟ್ಟು ಕಾಡ್ತಾರೆ ಲಾಸ್ಟ್ ಇತ್ತು ಹೇಗಾಗ್ಬಿಟ್ಟಿತ್ತು ಅಂತೇಳಿದ್ರೆ ಅವ್ರ ಅಪ್ಪಂಗೆ ಇಷ್ಟ ಬೆಳೆಸ್ಬೇಕು ಅಂದ್ಬಿಟ್ಟು ಬೆಳೆಸ್ತಾಯಿದ್ರು ಇವ್ನಿಗೆ ಆಮೇಲೆ ಲಾಸ್ಟ್ ಲಾಸ್ಟಲ್ಲಿ ಬೇಜಾರಾಗಿಬಿಟ್ಟಿತ್ತು ಯಾಕಂದರೆ ಮನೆಗೆ ಕಾರ್ಡ್ ಕೊಡೋಕೆ ಬಂದವರೆಲ್ಲ ಪುಟ್ಟಿ ನಿಮ್ಮ ಪಪ್ಪಂಗೆ ಕೊಟ್ಬಿಡಮ್ಮ ಅಂತ ಅಂದ್ಬಿಟ್ಟು ಕಾರ್ಡ್ ಕೊಡ್ತಾರೋ ಆಮೇಲೆ ತರಕಾರಿ ಅವರು ಹೂನೋರೆಲ್ಲ ಹೋಗಮ್ಮ ಬೇಗ ಇಸ್ಕೊಬಮ್ಮ ಕಾಸನ್ನ ನಿಮ್ಮ ಮಮ್ಮಿ ಅಂತ ಅಂತಂದ್ಬಿಟ್ಟು ಹೇಳ್ತಾರೆ ಆದರೆ ಅವ್ರಂದರೆ ಈ ಜುಟ್ಟೆಲ್ಲ ಇತ್ತಲ್ಲ ಅದರಿಂದ ಇವನ್ನ ಹುಡುಗಿ ಅಂತ ತಿಳ್ಕೊಬಿಟ್ಟಿರು ಅದಕ್ಕೆ ಇವನಿಗೆ ಬೇಜಾರಾಗ್ಬಿಟ್ಟು ಇಲ್ಲ ನಾನು ಫಸ್ಟು ಕೂದನೆಲ್ಲ ಕಟ್ ಮಾಡಿಸ್ಬಿಡಿ ಎಲ್ರೂ ಹುಡುಗಿ ಅಂತ ತಿಳ್ಕೊತಾರೆ ನಿನ್ನ ಮಹೇಶನ ಮಗಳ ಮಗ ಅಲ್ವ ಇದ್ದಿದ್ದು ಮಗಳು ಒಬ್ಬರು ಮಗ ಒಬ್ಬರು ಅಂತ ಈ ಥರನೂ ಕೇಳ್ತಾರೆ ಅದಕ್ಕೆ ಇವನಿಗೆ ಬೇಜಾರಾಗ್ಬಿಟ್ಟು ಕೊರೋನಾ ಟೈಮಲ್ಲಿ ಲಾಸ್ಟಲ್ಲಿ ತಾರೆನೇ ಮುಡಿ ಕೊಟ್ಬಿಟ್ಟಿದ ಬೇಡ ನನಗೆ ಕೂದಲು ಅಂತ ಹೇಳ್ಬಿಟ್ಟು ಅಂತ ಬಟ್ ಚೆನ್ನಾಗೆಲ್ಲ ಫೋಟೋಸ್ ಎಲ್ಲ ತೆಗ್ಸಿದ್ವಿ ಆ ಟೈಮಲ್ಲಿ ಅವ್ರ ಅಪ್ಪನೇ ತೆಗ್ಸಿದ್ರೆ ಎಲ್ಲ ಮೂರು ಮೂರು ಜುಟ್ಟೆಲ್ಲ ಹಾಕಿ ಆ ರೀತಿ ಎಲ್ಲ ತೆಗ್ಸಿದ್ರು ಫೋಟೋಸ್ಗಳನ್ನ ಅದೆಲ್ಲ ಫೋಟೋಸ್ ಎಲ್ಲ ನಾನು ಇನ್ನೊಂದು ಚಾನಲ್ನಲ್ಲಿ ಹಾಕಿದ್ದೀನಿ ಅದರದ್ದು ವೀಡಿಯೋಸ್ತು ಫೋಟೋ ಶೂಟ್ತು ಎಲ್ಲ ಎಷ್ಟು ಉದ್ದ ಕೂದಲೆಲ್ಲ ಬೆಳೆಸಿತ್ತು ಹೇಳ್ಬಿಟ್ಟು ಅಂತ ಸೊ ಇವಾಗ ನೀರು ಕೂಡ ಬರುತ್ತೆ ಇಬ್ಬರೇ ಇರೋದರಿಂದ ಏನಂತದೇನು ತಿಂಡಿಗೆ ಅಂತೆಲ್ಲ ಕೆಡಿಸ್ಕೊಳ್ಳಲ್ಲ ಅವರಪ್ಪ ಆದರೆ ಸ್ವಲ್ಪ ಕಷ್ಟ ಹತ್ತಿನಲ್ಲ ಇತ್ತಿನಲ್ಲ ಅಂತ ಹೇಳ್ತಿರ್ತಾರೆ ನಾವು ಇಬ್ಬರೇ ಅಲ್ವಾ ಸಿಂಪಲಾಗಿ ಏನೋ ಉಪ್ಪಿಟ್ಟೋ ಇಲ್ಲ ರೊಟ್ಟಿನೋ ಏನೋ ಹಾಕೋಣ ಅಂತ ಅಂದ್ಕೊಂಡಿದೀನಿ ರಾತ್ರಿ ಇದು ಅವರೇ ಸಾಂಬಾರು ಕೂಡ ಇದೆ ಸೊ ನನಗೆ ನೀರು ಬಿಟ್ಬಿಟ್ರೆ ಜಾಸ್ತಿ ಕೆಲಸ ಆಗ್ಬಿಡುತ್ತೆ ಇವತ್ತು ಹಾಗಾಗಿ ಇವಾಗ ಇವನಿಗೆ ತಲೆಬಾಚಿ ಆಯಿತು ನಾನು ಕಸ ಎಲ್ಲ ಗುಡಿಸ್ದೆ ಇದು ಈ ಶೋತ್ತಿಗೆ ಒರೆಸೋಣ ಅಂತ ಅಂದ್ಕೊಂಡ್ವಿ ಅಷ್ಟೊತ್ತಿಗೆ ನೀರು ಬಂತು ಸೊ ಇದು ಮನೆ ಒರ್ಸ್ ಆಮೇಲೆ ಒರೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಫಸ್ಟು ಬಟ್ಟೆಗಳೆಲ್ಲ ನೆನೆ ಹಾಕ್ತಾಯಿದ್ದೀನಿ ಫಸ್ಟು ವೈಟ್ ಬಟ್ಟೆಗಳನ್ನ ಸಪ್ರೇಟಾಗಿ ನೆನೆ ಹಾಕ್ತೀನಿ ಅದು ಏನಾದ್ರು ಒಬ್ಬಣ್ಣ ಎಲ್ಲ ಆಗಿಬಿಟ್ರೆ ಕಷ್ಟ ಅಂತ ಹೇಳ್ಬಿಟ್ಟು ಅಂತ ಸೊ ಇನ್ನೂ ಟೂ ಅವರ್ಸ್ ಆಗುತ್ತೆ ನನಗೆ ನೀರಿನ ಕೆಲಸ ಮುಗಿಯೋ ಅಷ್ಟೊತ್ತಿಗೆ ಸೊ ನಾನು ಇದೆಲ್ಲ ನೀರಿನ ಕೆಲಸ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ನಾನೊಂದು ನಾವು ಚಿಕ್ಕವರಿದ್ದಾಗ ಯೂಸ್ ಮಾಡಿರೋಂಥ ಕೆಲವೊಂದು ವಸ್ತುಗಳು ಹಾಗೆಯೇ ನಾವು ನೋಡಿದಂಥ ಕೆಲವೊಂದು ವಸ್ತುಗಳು ಬಾಲ್ಯದ ಕೆಲವೊಂದು ಫೋಟೋಸ್ಗಳನ್ನ ಶೇರ್ ಮಾಡ್ತಾಯಿ ಸೊ ಅದು ನೋಡ್ಕೊಬನ್ನಿ ಅಷ್ಟೊತ್ತಿಗೆ ನಾನು ನೀರಿನ ಕೆಲಸ ಪೂರ್ತಿ ಮುಗಿಸ್ಕೊಂಡಿರ್ತೀನಿ

Be alone to be happy, oh Be happy to be alone Be alone to be happy, oh Be happy to be alone ಬಟ್ಟೆದೆಲ್ಲ ಕೆಲಸ ಎಲ್ಲ ಆಯಿತು ಒಂದು ಹೊಸ ಲೋಕಕ್ಕೆ ಹೋದಂಗಿತ್ತಲ್ವ ಬಾಲಿದ ನಾವು ನೋಡಿದಂಥ ಎಷ್ಟೊಂದು ವಸ್ತುಗಳು ನಾವು ಯೂಸ್ ಮಾಡಿದಂಥ ವಸ್ತುಗಳು ಹಾಗೆಯೇ ನಾವು ನೋಡಿರೋವಂಥದು ಬೇರೆದ ಕಾಯಿನ್ಸ್ ಆಗಿರ್ಬೋದು ಚಾಕ್ಲೇಟ್ಸ್ ಆಗಿರ್ಬೋದು ಅದೆಲ್ಲ ಇವಾಗ ಇಲ್ಲ ಆ ರೀತಿ ಆಟಗಳೆಲ್ಲ ಮತ್ತೆ ತುಂಬ ರೇರು ಇದು ಸೌದೆ ಮತ್ತು ಎಕ್ಸ್ಟ್ರಾ ಸಾಮಾನುಗಳು ಜೆ ಪಿ ನಗರದ ಮನೆ ಪೂರ್ತಿ ಫಿನಿಷಿಂಗ್ ಆಯಿತು ಅದರದ್ದೆಲ್ಲ ಆಟೋದಲ್ಲಿ ತಂದು ಹಾಕಿರು ಉಳಿದಿದಂಥ ಈ ಥರ ಫಾರ್ಮಿಕ ಬಾಟ್ಲುಗಳಿದೆಲ್ಲ ಕೆಲವೊಂದು ತೂಗಾಕ್ಬಿಡಬೇಕು ಪಾತ್ರೆ ಅವ್ರಿಗೆ ಏನು ಉಳಿದಿದ್ದಿಲ್ಲಾನು ನಾವು ಸೌದೆಗೆ ಯೂಸ್ ಮಾಡ್ಕೋತೀವಿ ಡೈಲಿ ನೀರು ಕಾಯಿಸ್ತೀವಲ್ವ ಹಾಗಾಗಿ ಸೊ ಇದನ್ನು ಕೂಡ ಎಲ್ಲನೂ ಎತ್ತಿ ಈಗ ಒಳಗಡೆಗೆ ಹಾಕಬೇಕು ಇದು ಎಕ್ಸ್ಟ್ರಾ ಕೆಲಸ ಆದಂಗೆ ಆಯಿತು ನಾ ಈಚೆ ಎಲ್ಲನೂ ತೊಳೆದಿದೆ ಆಮೇಲಿಂದ ತಂದು ಹಾಕಿದ್ರು ಅದರಿಂದ ಮತ್ತೆ ಇದೆಲ್ಲನೂ ಒಳಗಡೆ ಎತ್ಕೋಬೇಕಾರೆ ಧೂಳು ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ ನಾನು ತಾರಸಿ ಮೇಲ್ಗಡೆ ಪಕ್ಕದ ಮನೆಯವ್ರು ತಾರಸಿ ಮೇಲ್ಗಡೆ ತಂದು ಬಟ್ಟೆನ ಒಣಗಾಕಿದ್ದೀನಿ ಯಾಕೆಂದ್ರೆ ಬಟ್ಟೆಗಳೆಲ್ಲ ತೇವ ಇರುತ್ತಲ್ವ ಧೂಳು ಕಿಟ್ಟ ಥರ ಹೋಗಿ ಕುತ್ಕೊಂಡಾಗ ಮತ್ತೆ ಬಟ್ಟೆ ಎಲ್ಲ ಮೈ ಮೈ ಕಟ್ತಾ ಬಂದಂಗೆ ಆಗುತ್ತೆ ಧೂಳು ಜೊತೆ ಸೇರಿಕೊಂಡು ಅಂತ ಹೇಳ್ಬಿಟ್ಟು ಅಂತ ಅಲ್ಲಿ ಅಲ್ಲಿಯೂ ಜಾಸ್ತಿ ಬಟ್ಟೆ ಹಾಕ್ಲಿಕ್ಕೆ ಹೋಗಲಿಲ್ಲ ಸೊ ಇವ್ರು ತಾರಿಸಿ ಖಾಲಿ ಇತ್ತು ಹಾಗಾಗಿ ಇಲ್ಲೇ ತೆರೆಸ ಮೇಲೆ ತೊಗೊಂಬಂದು ಹಾಕ್ತೆ ಬಟ್ಟೆಗಳೆಲ್ಲನೂ ಇವಾಗ ಸೌದೆ ಎಲ್ಲ ಪೂರ್ತಿ ಎತ್ತಾಕ್ಬಿಡ್ತೀವಿ ಎತ್ತಾಕ್ಬಿಟ್ಟು ಆಮೇಲೆ ಹೋಗಿ ಊಟ ಮಾಡಬೇಕು ಆಗ್ಲ್ ಆಲ್ರೆಡಿ ಹೊಟ್ಟೆ ಇದೆ ಇವಾಗ ಸೌದೆ ಎಲ್ಲನೂ ಎತ್ತಾಕಿ ಆಯಿತು ಒಳಗಡೆಗೆ ಎತ್ತಾಕಿದ್ದೀನಿ ನೆಲ ಒಂದು ಒರೆಸ್ಬೇಕು ಸೊ ಎಲ್ಲ ಸಣ್ಣ ಪುಟ್ಟ ಮತ್ತೆ ಎಲ್ಲ ಧೂಳಾಗಿದೆ ನೆಲ ಇನ್ನೂ ಒಂದು ಸಲ ಮತ್ತೆ ಕಸ ಗುಡಿಸೋಗಾಯಿತು ಬೆಳಿಗ್ಗೆನೇ ಗುಡಿಸ್ದೆ ಕಸನ ಫಸ್ಟೇ ಎಲ್ಲ ಕ್ಲೀನ್ ಮಾಡಿ ಕಸ ಗುಡಿಸ್ದೆ ನೆಲ ಒರೆಸೋಣ ಅಂತ ಸೊ ಬೆಳಗ್ಗೆಯಿಂದನೂ ಹಾಗೆ ಎಲ್ಲ ಒರೆಸೋದಕ್ಕೆ ಆಲ್ರೆಡಿ ಇವಾಗ ಮಧ್ಯಾಹ್ನವೇ ಆಯಿತು ಇವಾಗ ಊಟ ಮಾಡಿಕೊಂಡು ನೆಲ ಎಲ್ಲನೂ ಒರೆಸ್ಬೇಕು ಬನ್ನಿ ಇವಾಗ ಫಸ್ಟು ಊಟ ಮಾಡ್ಕೊತೀನಿ ಆಮೇಲಿಂದ ಒರಿಸೋಣ ನಾವು ಯಾವಾಗಲೂ ಅಷ್ಟೇ ಊಟಕ್ಕೆ ಈರುಳ್ಳಿ ಊಟ ಸೇರಿಸ್ಕೊಂಡು ಊಟ ಮಾಡೋದಕ್ಕೆ ಇಷ್ಟಪಡ್ತೀವಿ ಇವಾಗ ನೋಡಿ ಸೌದೆ ಎಲ್ಲ ಎತ್ತಾಕಾಗಿದೆ ಇವಾಗ ಇನ್ನೂ ಒಂದು ಸಲ ಕಸ ಎಲ್ಲ ಗುಡಿಸ್ಕೊಟ್ಟೆ ಸಣ್ಣ ಸಣ್ಣದಾಗಿ ಧೂಳಾಗಿರುತ್ತೆ ಸೌದೆಲ್ಲ ಎಲ್ಲ ಎತ್ತಾಕಿರೋದು ಅಂತ ಇವಾಗ ಇವನು ಒರೆಸ್ಕೊಂಡು ಬರ್ತದಾನೆ ಸೊ ಇವನ್ನೆಲ್ಲನೂ ನೀಟಾಗಿ ಮನೆಯೆಲ್ಲ ಸ್ಥಾನಕ್ಕೆ ಹೋಗು ಅಂತ ಹೇಳಿದ್ದೀನಿ ಇವಾಗ ಒರೆಸ್ಬಿಟ್ಟು ಅವನು ಸ್ನಾನ ಮಾಡ್ಕೊಂಬರ್ತಾನೆ ಇವಾಗಲೇ ಎರಡು ಮೂರು ಸಲ ಫೋನ್ ಮಾಡಿದ್ದ ಅವ್ರ ಅಪ್ಪನಿಗೆ ಬಾ ಅಂತ ಅಂತೇಳ್ಬಿಟ್ಟು ಅಂತ ಬರ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಅಂತೇಳ್ಬಿಟ್ಟು ಮುಂದೆ ಗೊತ್ತಾಗುತ್ತೆ ನೋಡಿ ವೀಡಿಯೋನ ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಮನೆಗೆ ಅಂತೇಳ್ಬಿಟ್ಟು ಅಂತ ಸೊ ಇದು ಕೇಕು ಅವರಪ್ಪನಿಗೆ ಅಂತ ತೊಗೊಬಂದಿದ್ದಾನೆ ನಮಗೆ ಹಳ್ಳಿನಲ್ಲೇ ಅಷ್ಟೊಂದು ಕೇಕ್ಸ್ ಎಲ್ಲ ಅವೈಲಬಲ್ ಇಲ್ಲ ತುಂಬ ಡಿಸೈನ್ಸು ಆ ಥರದ್ದೆಲ್ಲ ವೆರೈಟಿ ಎಲ್ಲ ಇಲ್ಲ ಇರೋದೇ ಒಂದು ಒಂದೋ ಎರಡೋ ಬೇಕ್ರಿ ಅಷ್ಟೇ ಅದರಲ್ಲೇ ಇದ್ದಿದ್ರಲ್ಲಿ ಓಕೆ ನಮ್ಮೂರು ನಮ್ಮ ಹಳ್ಳಿ ನಾವು ಕಂಡಮ್ ಮಾಡಬಾರ್ದಲ್ವ ಇದ್ದಿದ್ರಲ್ಲಿ ಏನು ಇದರಲ್ಲೇ ನೆರ ಮಾಡ್ಕೋಬೇಕು ಸೊ ಇವಾಗ ಟೈಮು ಸುಮಾರು ನಾಲ್ಕೂವರೆ ಏನೋ ಆಗಿದೆ ಬಾಳೆಹಣ್ಣೆಲ್ಲ ಇತ್ತು ಜ್ಯೂಸ್ ಮಾಡು ಮಮ್ಮಿ ಅಂತ ಇದ್ದ ಹಾಗಾಗಿ ಆಯಿತು ಎಲ್ಲನೂ ಕಟ್ ಮಾಡಿಕೊಡು ಜ್ಯೂಸ್ ಮಾಡ್ತೀನಿ ಅಂತ ಹೇಳಿದೆ ಈಚೆನಲ್ಲಿ ಕೂತ್ಕೊಂಡು ಈ ಥರ ಬಾಳೆಹಣ್ಣೆಲ್ಲನೂ ಕಟ್ ಮಾಡಿ ಇದ್ದಾನೆ ಸೊ ಮಿಲ್ಕ್ ಶೇಕ್ ಥರ ಮಾಡೋಣ ಅಂತ ಅಂದ್ಕೊಂಡಿನಿ ಇವಾಗ ಕಲ್ಸಕ್ಕರೆ ನೆನೆ ಹಾಕಿದ್ದೆ ನಾನು ಕಲ್ಸಕ್ಕೆ ಕೆಳಗಡೆ ಕಸ ಎಲ್ಲ ಇರುತ್ತಲ್ವ ಒಂದೊಂದ್ಸಲ ಕಲ್ಲು ಕೂಡ ಇರುತ್ತೆ ಇವಾಗೆಲ್ಲ ಅಷ್ಟು ಪ್ಯೂರ್ ಸಿಗೋದಿಲ್ಲ ಹಾಗಾಗಿ ಸ್ವಲ್ಪ ನೆನೆ ಹಾಕಿದೆ ಇವಾಗ ಎರಡು ಏಲಕ್ಕಿ ಇದ್ದೀನಿ ಈ ರೀತಿ ಬಾಳೆಹಣ್ಣಿನ ಮಿಲ್ಕ್ ಶೇಕ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಬಾಳೆಹಣ್ಣು ಎಲ್ಲ ಜಾಸ್ತಿ ಇದ್ದಾಗ ತಿನ್ನಲಿಕ್ಕೆಲ್ಲ ಬೋರ್ ಅಂತ ಅನ್ನಿಸ್ದಾಗ ಮಾಡ್ಕೋಬೋದು ಇಲ್ಲಿ ಸ್ವಲ್ಪ ನಾನು ಜಾಸ್ತಿನೇ ಮಾಡ್ತೀನಿ ಎಲ್ಲನೂ ನಾವೇ ಕುಡಿಯೋದಿಲ್ಲ ಸೊ ಅವರು ಚಂದು ದರ್ಶನ ರವಿಕುಮಾರ್ ಅವ್ರಿಗೂ ಕೊಡ್ತೀವಿ ನಮ್ಮ ಕೋಸಿಸ್ಟರ್ ಅವ್ರ ಮಕ್ಕಳು ನಮ್ಮ ನಾದಿ ಮಕ್ಕಳು ಇದ್ದಾರೆ ಅವ್ರಿಗೂ ಕೂಡ ಕೊಟ್ಟು ಕಳಿಸ್ತೀನಿ ನಾವೇ ತೊಗೊಂಡೋಗ್ತೀವಿ ಹಾಗಾಗಿ ಜಾಸ್ತಿ ಮಾಡ್ತೀನಿ ಈ ಥರ ಮಾಡ್ಕೊ ಇದಕ್ಕೆ ಹಾಲು ಸೇರಿಸ್ಕೋಬೇಕು ಗಟ್ಟಿ ನೋಡ್ಕೋಬೇಕು ನಮಗೆ ಎಷ್ಟು ಬೇಕು ಅಂತೇಳ್ಬಿಟ್ಟು ಅಂತ ನಾನು ಕಾಯಿಸಿರೋ ಹಾಲನ್ನ ಹಾಕ್ತಾ ಇದ್ದೀನಿ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಿಹಿ ನೋಡ್ಕೋಬೇಕು ಸಕ್ಕರೆನಾರು ಹಾಕೋಬೋದು ಇಲ್ಲ ಬೆಲ್ಲನಾರು ಹಾಕೋಬೋದು ನಿಮಗೆ ಹೇಗೆ ಬೇಕು ಹಾಗೆ ಹಾಕೋಬೋದು ಇದಿಲ್ಲಿ ಇಷ್ಟು ಸಾಕು ಅಂತ ಅನ್ನಿಸ್ತು ಸೊ ನಾವು ಎರಡು ಲೋಟ ಯೂಸ್ ಮಾಡ್ಕೊತೀವಿ ಅಷ್ಟೇ ಇಷ್ಟು ಅಂತೂ ಆಗೋದಿಲ್ಲ ನಮಗೆ ಇಷ್ಟು ಸಾಕು ಅಷ್ಟನ್ನು ತೊಗೊಂಡೋಗಿ ಕೊಡ್ತೀನಿ ಇವಾಗ ನೆಕ್ಸ್ಟ್ ಟೈಮು ಆರು ಮುಕ್ಕಾಲು ಏನೋ ಆಗಿದೆ ಪೂಜೆ ಮಾಡಿ ಆಯಿತು ಇವಾಗ ನನ್ನ ಮಗನಿಗೆ ಸ್ವಲ್ಪ ಓದಿಸ್ಬೇಕು ನಾನು ಮ್ಯಾಥ್ಸ್ ಅಂತ ಹೇಳ್ಕೊಡ್ತೀನಿ ಇನ್ನು ಉಳ್ಳಿದೆಲ್ಲ ಟೆಕ್ಸ್ಟ್ ಬುಕ್ಕು ನೋಟ್ಸ್ ಎಲ್ಲ ಕವರ್ ಮಾಡ್ಕೊಂಡು ಅವನು ಓದ್ತಾನೆ ಬಟ್ ಅವನು ಏನು ಓದ್ತಿದ್ದಾನೆ ಅಂತ ಹೇಳ್ಬಿಟ್ಟು ಅಂತ ಆಮೇಲಿಂದ ನಾನು ಕೇಳ್ತೀನಿ ಎರಡು ವರ್ಷ ಆನ್ಲೈನ್ ಇರೋದ್ರಿಂದ ಸ್ವಲ್ಪ ಮಾರ್ಕ್ಸ್ ಎಲ್ಲ ಕಮ್ಮಿ ಆಗಿದೆ ಅದೆಲ್ಲ ಈ ವರ್ಷ ಪಿಕಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂತ ಸೊ ನಾನು ಮ್ಯಾಥ್ಸ್ ಹೇಳ್ಕೊಡ್ತಾಯಿದ್ದೀನಿ ನನ್ನಷ್ಟು ಚೆನ್ನಾಗಿ ಅವ್ನು ಮ್ಯಾಥ್ಸ್ ಮಾಡೋದಿಲ್ಲ ನಾನು ಸ್ಕೂಲಲ್ಲೆಲ್ಲ ಇದ್ದಾಗ ನನಗೆ ಯಾವಾಗಲೂ ಮ್ಯಾಥ್ಸಲ್ಲಿ ತೊಂಬತ್ತೆಂಟು ತೊಂಬತ್ತೊಂಬತ್ತೇ ಬರ್ತಾ ಇತ್ತು ನೈಂಟಿ ಏಯ್ಟ್ ನೈಂಟಿ ನೈನ್ ಹಂಡ್ರೆಡ್ ಅಂತೂ ಯಾವಾಗಲೂ ಬಂದಿಲ್ಲ ಟೆಂತ್ ವರ್ಗುನು ಅಷ್ಟೇ ನೈಂಟಿ ಏಯ್ಟ್ ನೈಂಟಿ ನೈನ್ ಅಷ್ಟೇ ಬರ್ತಿತ್ತು ಆಗು ಕೂಡ ನಾನು ಫೀಲ್ ಮಾಡ್ಕೋತಿದ್ದೆ ಒನ್ ಮಾರ್ಕ್ಸ್ ಮಿಸ್ ಆಗೋಯ್ತಲ್ಲ ಅಂತ ಹೇಳ್ಬಿಟ್ಟು ಅಂತ ನಾನು ಅಷ್ಟು ಚೆನ್ನಾಗಿ ಮಾಡ್ತಿದ್ದೆ ಮ್ಯಾಥ್ಸ್ನ ನಾನು ಮಾಡೋದ್ರಲ್ಲಿ ಅರ್ಧ ಭಾಗ ಮಾಡೋದು ಕಷ್ಟನೇ ಇವನು ಮ್ಯಾಥ್ಸ್ನ ಪಿಕ್ಚರ್ಸ್ನ ಈ ರೀತಿ ಬರಿಬೇಕು ಹೀಗಿದೆ ಕಲರ್ ಶೇಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ ಮ್ಯಾಥ್ಸ್ ನ ಯಾವ್ದೇ ಕಾರಣಕ್ಕೂ ಗಟ್ ಮಾಡಕ್ ಆಗಲ್ಲ ಗೊತ್ತಾಯ್ತಾ ಬೇರೆದಾದ್ರೆ ಉರೋಡ್ಬಿಟ್ಟು ಬರ್ಬಿಡ್ಬೋದು ಇದು ಏನಿದ್ರು ನಾವು ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಓದಿದ್ರೆ ಮ್ಯಾಥ್ಸ್ ಈಸಿ ಆಗುತ್ತೆ ಇಲ್ಲ ಅಂದ್ರಂತೂ ಈಸಿ ಆಗೋದಿಲ್ಲ ಅದನ್ನ ಫಸ್ಟ್ ಒಳಗಡೆ ತಿಳ್ಕೊಬಿಡು ಒಂದು ಸ್ಟೆಪ್ ತಪ್ಪಾದ್ರೂ ಕೂಡ ಬೇರೆಲ್ಲಾದ್ರೂ ಒಂದ್ ಲೈನ್ ಬಿಟ್ಟು ಹೋಗ್ಬಿಟ್ರೆ ಮಾರ್ಕ್ಸ್ ಕೊಡ್ತಾರೆ ಅರೆ ಮ್ಯಾಥ್ಸ್ ಅಲ್ಲಿ ಒಂದು ಸ್ಟೆಪ್ ತಪ್ಪಾದ್ರೆ ಫುಲ್ ಮುಂದೆ ಎಲ್ಲ ಲೆಕ್ಕಗಳು ತಪ್ಪಾಗುತ್ತೆ ಒಂದ್ ಮಲ್ಟಿಪ್ಲಿಕೇಶನ್ ತಪ್ಪಾಗೋಂಗಿಲ್ಲ ಒಂದ್ ಅಡಿಷನ್ ತಪ್ಪಾಗೋಂಗಿಲ್ಲ ಯಾವಾಗ್ಲೂ ಕ್ವಶನ್ ನ ಎರಡ್ ಸಲ ಮೂರ್ ಮೂರ್ ಸಲ ಓದ್ಬಿಟ್ಟೆನ ಅರ್ಥ ಮಾಡಿಕೊಂಡು ಮಾಡ್ಬೇಕು ಅರ್ಥ ಆಯ್ತಾ ಈಗ ಇದ್ರದ್ದು ತ್ರೀ ಇಂಟು ಒನ್ ಬೈ ಫೋರ್ ತ್ರೀ ಇರ್ಬೇಕು ಒನ್ ಬೈ ಫೋರ್ ಇಲ್ಲಿ ತ್ರೀಗೂ ಅಷ್ಟೇನೆ ಒನ್ ಬೈ ಫೋರ್ ತ್ರೀಗೆ ತ್ರೀ ಬರಿಬೇಕು ಕೆಳಗಡೆ ಫೋರ್ ಬರಿಬೇಕು ಇವಾಗ ನೆಕ್ಸ್ಟ್ ಸೇಮ್ ಪಿಕ್ಚರ್ಸ್ ಎ ಟು ಸಿ ಆರ್ ಗಿವನ್ ಬಿಲೋ ಟೆನ್ ವಿಚ್ ಆಫ್ ದಮ್ ಶೋ ಇದೇ ತರ ಇಲ್ಲಿ ತ್ರೀ ದ್ ಯಾವ್ದೋದಕ್ಕೆ ಅಂತ ಕೊಟ್ಟು ಅವರೇ ಮಾಡ್ಕೊಟ್ಟಾರೆ ತ್ರೀ ಇಂಟು ಒನ್ ಬೈ ಫೈವ್ ತ್ರೀ ಸೇಮ್ ಬರುತ್ತೆ ಫೈವ್ ಅದ್ ಯಾವ್ದೋ ಪಿಕ್ಚರ್ ಅದು

ಇಲ್ಲಿ ಟೂ ತನ ಇರಬೇಕಾಗಿರೋದು ಟೂ ಒಂದ್ರೆ ಬರಬೇಕು ನಾನು ಇಲ್ಲ ಅಂತ ಕಾನ್ಫಿಡೆಂಟ್ ಆಗಿರ್ಬೇಕು ಯಾವಾಗ್ಲೂ ಇದು ತ್ರೀ ಇಂಟು ಒನ್ ಬೈ ಇಲ್ಲಿ ತ್ರೀ ಇಂಟು ತ್ರೀ ಬೈ ಫೋರ್ ಅಂದ್ರೆ ಫೋರ್ ತ್ರೀ ತ್ರೀ ಝ ನೈನ್ ಬರುತ್ತೆ ಕೆಳಗಡೆ ಫೋರ್ ಬರುತ್ತೆ ಇದನ್ನ ಮಿಕ್ಸ್ಡ್ ಫ್ರಾಕ್ಷನ್ಸ್ ಬರ್ದವ್ರೆ ಫೋರ್ ಟೂ ಝ್ಟ್ ಒನ್ ಬತ್ತು ಹಾಗಾದ್ರೆ ಕೆಳಗಡೆ ಡಿನಾಮಿನೇಟರ್ ಸೇಮು ಒನ್ ಇಲ್ಲಿಗೆ ಟೂ ಟೂ ಫೋರ್ ಮತ್ತೆ ಒನ್ ನೈನ್ ಬರ್ತದಲ್ಲ ಇದು ಮಿಕ್ಸ್ಡ್ ಫ್ರಾಕ್ಷನ್ಸ್ ಬರ್ದಾರೆ ಈಗ ಇದ್ಯಾವ್ದು ಹೇಳು ಇದು ಇದೇನೆ ಗೊತ್ತಾಯ್ತಾ ಇಲ್ಲಿ ಯಾವಾಗ ಇಲ್ಲಿ ತನಕ ಅರ್ಥ ಆಯ್ತಲ್ಲ ಕಾ ಇಷ್ಟ ಇಲ್ಲಿ ತನಕ ಈಗ ಮಾಡ್ಕೋಬರ್ಬೇಕು ಬೇಗ ಪಟಪಟ ಅಂತ ನೆಕ್ಸ್ಟ್ ಇದು ಏನಿಲ್ಲ ಕಣದ್ ಇದು ಇದನ್ನು ಅಷ್ಟೇ ರೆಡ್ಯೂಸ್ ಮಾಡೋದು ಹೇಳ್ಕೊಡ್ತೀವಿ ಬೇಗ ಪಟಪಟ ಇವಾಗ ಟೈಮ್ ಹತ್ತು ಆಗಿದೆ ನಮ್ಮದು ಊಟ ಎಲ್ಲ ಆಯಿತು ನಾನು ಜಸ್ಟ್ ರೈಸ್ ಮತ್ತು ತಿಳಿ ಸಾಂಬಾರು ಮಾಡಿದೆ ಅವರಪ್ಪ ಅಲ್ಲೇ ಊಟ ಮಾಡ್ಕೊಬತ್ತೀನಿ ಅಂತ ಹೇಳಿದರು ಲೇಟಾಗಿದೆ ಅಲ್ವಾ ಹಾಗಾಗಿ ಇವಾಗ ಬಂದ ತಕ್ಷಣ ಅವ್ರ ಮಗನ ಹೆಸರು ಹೋಗ್ತಾರೆ ಸೊ ಇವನು ಹೋಗಿ ಬಾಗಿಲು ತೆಗಿತಾನೆ ಇವಾಗ ಅವರಪ್ಪ ಬಂದ ತಕ್ಷಣ ಹೇಳ್ತಾನೆ ಕೇಕ್ ತಂದಿದ್ದೀನಿ ಅಂತ ಹೇಳ್ಬಿಟ್ಟು ಅಂತ ಅವರಪ್ಪ ನಿಂಗೆ ಕೆಲಸ ಇಲ್ಲ ಮಾಡೋಕ್ಕೆ ಅಂತ ಹೇಳ್ತಾರೋ ಸೊ ಅವ್ರ ಕೈಕಾಲು ಮುಖ ತು ಜಸ್ಟ್ ಕೇಕ್ ಕಟ್ ಮಾಡಿಸ್ತಾರೆ ಅಷ್ಟೇ ಅವನಂತೂ ಮಾಡ್ತಾನೆ ಅವರಪ್ಪನ ಬರ್ತಡೇಗೆ ಮತ್ತು ಈ ಥರ ಫಾದರ್ಸ್ ಡೇಗೆ ಎಲ್ಲದಕ್ಕೂ ಅವನಿಗೆ ಮಮ್ಮಿಗಿಂತ ಪಪ್ಪನ ಮೇಲೆ ಜಾಸ್ತಿ ಪ್ರೀತಿ ವಿಶ್ವಾಸ ಇರೋವಂಥದ್ದು ಹೇಳ್ಬೇಕಂದ್ರೆ ಅವನಿಗೆ ಅವರು ನಮ್ಮ ಪಪ್ಪ ಅನ್ನೋದು ಒಂದು ಚೂರು ಭಯನೇ ಇಲ್ಲ ಏನೋ ಅವ್ರಿಗೆ ಅವ್ನ ಜೊತೆಲಿರೋದು ಫ್ರೆಂಡ್ಸೋ ಇಲ್ಲ ಅವ್ನಿಗೆ ಅಣ್ಣ ತಮ್ಮನೋ ಇದ್ದಂಗೆ ಅವರಪ್ಪ ಆ ಥರ ಅವ್ನಿಗೆ ಇನ್ನೊಬ್ಬರು ಒಂದೇ ಒಬ್ಬನೇ ಮಗ ಅಲ್ವಾ ಸೊ ಇನ್ನೊಬ್ಬರು ನನ್ನ ಜೊತೆಲಿ ಇದಾರೆ ಏನತ್ರ ಅವ್ನು ಫೀಲ್ ಮಾಡ್ಕೋತಾ ಇರ್ತಾನೆ ಅವ್ನ ಚೂರು ಭಯ ಇಲ್ಲ ಅವರಪ್ಪನ ಕಂಡ್ರು ಸೊ ಇಷ್ಟನೇ ಇವತ್ತಿನ ಒಂದು ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸತಂಗ್ ಆ ಚಾನಲ್ನ ಸಬ್ಸ್ಕ್ರೈಬ್ ಯು